ಮೋದಿ ಅವರು ಒಂದು ರೀತಿಯಿಂದ ಬಿಹಾರದ ಬಗ್ಗೆ ನಿರುಂಬಳ ಆಗಿದ್ದಾರಂತೆ. ಯಾಕೆ ನಿರುಂಬಳ ಆಗಿರ್ಬೋದು? ವಿಚಾರ ಯಾಕೆ ಹೆಚ್ಚು ನಿತೀಶ್ ಅವ್ರಿಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಅಂಥೇಳಿ ವಿಚಾರ ಮಾಡಿದಾಗ ಮತ್ತು ಇತ್ತೀಚೆಗೊಂಡು ಹೇಳಿಕೆಗಳು ಬರ್ತಾಯಿತ್ತು. ಬಿಹಾರದಲ್ಲೇ ಈ ಒಂದು ಬಿ ಜೆ ಪಿಯ ನೇತೃತ್ವದಲ್ಲೂ ಇಲೆಕ್ಷನ್ ಆಗುವಂಥದ್ದು ಮುಂಬರುವ ಈ ಒಂದು ಇಲೆಕ್ಷನ್ ಅನ್ನುವಂಥ ಮಾತುಗಳಿಗೆ ಬರ್ತಾಯಿದ್ದಾವೆ. ಅಂದ್ರೆ ಹೆಚ್ಚು ಕಡಿಮೆ ನಿತೀಶ್ ಕುಮಾರ್ ಅವರು ಮೂಲ ಗುಂಪು ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಬರ್ತಾಯಿದ್ರು. ಇಷ್ಟೆಲ್ಲ ಆಲೋಚಿಸಿದ ನಮ್ಮ ನಿತೀಶ್ ಅವರು ಯಾಕೆ ಮೌನ ವಹಿಸಿದ್ದಾರೆ, ಏನಿರ್ಬೋದು ಅಂದಾಗ ಸಹಜವಾಗಿ ನಮ್ಮ ಶಾರ್ ಅವ್ರ ಪ್ಲ್ಯಾನ್ ಏನಪ್ಪ ಅಂದ್ರೆ ಈ ಜೆ ಡಿ ಯುನ ಮುರಿದು ಹಾಕ್ಬೇಕಪ್ಪ ಅನ್ನುವಂಥದ್ದು, ಒಡೆದು ಹೋಗಬೇಕಪ್ಪ ಅಂತ. ಅವ್ರಿಗೆ ನಿಮ್ಗೆ ಗೊತ್ತದೆ, ಈಗಾಗಲೇ ಹೇಳಿದಂಗೆ 272 ಅಭ್ಯರ್ಥಿಗಳನ್ನಂದ್ರೆ ಸೀಟುಗಳಿಗೆ ಗೆಲ್ಕೋಬೇಕಾಗಿದೆ. ಈಗ ಅವ್ರಿಗೆ ಇರೋದು 240, ಅದರಲ್ಲಿ ಈಗ 12 ಜೆ ಡಿ ಯು ಇದ್ದಿದ್ದೇವೆ. ಆ ಜೆ ಡಿ ಯುನಲ್ಲಿ ಏನಾದರೂ ಒಡೆದು ಅಥವಾ ಮತ್ತೆ ಮಾಡಿ ಅವರು ತಮ್ಮ ಕಡೆ ಮಾಡ್ಕೊಂಡ್ಬಿಡುವಂಥದ್ದು ಅಂತ ಕಷ್ಟ ಸಮಯ ಬಂತಂದ್ರೆ 12 ಹೋಟ್ಗಳು ಕಾಲು ಬೀಳುವಂಥದ್ದು. ಅದು ಬಿದ್ದರೆ ಪೂರ್ತಿ ಆಯ್ತಂತಲ್ಲ, ಅಟ್ಲೀಸ್ಟ್ ಒಂದು 12 ಜಂಪ್ ಆಯ್ತಪ್ಪ ಮೇರೆ ಅನ್ನುವಂಥದ್ದು. ಜೊತೆಗೆ ಚಂದ್ರಬಾಬು ನಾಯ್ಡು ಅವರಂತ ಪ್ಲೀಸ್ ಮಾಡ್ತಾನೆ ಇದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಎಸ್ ಎಲ್ಲ ಕಡೆಯೂ ಎಲ್ಲ ಏನು ಒಂದು 6 ಮಿನಿಸ್ಟರ್ಗಳಿದ್ದಾರೆ, ಕಾಮರ್ಸ್ ಮಿನಿಸ್ಟರ್ ಆಯಿತು, ಇದೇ ಹೇಳಿ ನಿಮ್ಮ ಜಸ್ಟ್ ನೀರಾವರಿ ಮಿನಿಸ್ಟರ್ ಆಯಿತು, ಜೊತೆಗೆ ಕೃಷಿ ಮಿನಿಸ್ಟರ್ ಆಯಿತು, ಮತ್ತು ನಮ್ಮ ಗೃಹ ಖಾತೆ ಆಗಿರ್ಬೋದು, ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲರೂ ನಾಯ್ಡು ಅವ್ರನ್ನ ನಮ್ಮವ್ರಪ್ಪ ಅಂತ ಯಾವ ರೀತಿ ಪೂಜೆ ಮಾಡಿ ತೊಗೊಂಡ್ರಪ್ಪ ಅಂದ್ರೆ ಇದರರ್ಥ ಗೌರವ ಕೊಟ್ಟು ತೊಗೊಂಡ್ರೆ ನೀವು ನಾವೆಲ್ಲ ನೀವೇನು ಹೇಳ್ತೀರ ಕೇಳ್ತಾ ಇದ್ದೀವಪ್ಪ, ನಾವು ಮಾಡ್ತೀವಿ ಅನ್ನುವಂಥದ್ದು. ಈವನ್ ಮೋದಿ ಅವ್ರ ಸಹಿತ ಆದರೂ ತಗ್ಗಿ ಬಗ್ಗೆ ನಡ್ಕೊಳ್ಳುವಂಥ ಒಂದು ದೃಶ್ಯಗಳನ್ನು ಅಲ್ಲಲ್ಲಿ ನೋಡ್ತಾ ಇದ್ದೀವಿ ನಾವು ನಾಯ್ಡು ಅವ್ರ ಜೊತೆಗೆ. ಹೀಗಾಗಿ ನಾಯ್ಡು ಅವರು ತಮ್ಮ ರಾಜ್ಯವನ್ನು ಕಟ್ಟಿಕೊಳ್ಳೋಲ್ಲ, ಮುಂದುವರೆದಿದ್ರೆ ನಮ್ಮ ಪಾಪ ನಿತೀಶ್ ಕುಮಾರ್ ಅವ್ರಿಗೆ ಅಂಥ ಸೌಭಾಗ್ಯ ಯಾಕೆ ಇದುವರೆಗೆ ಸಿಕ್ಕಿಲ್ಲ. ಅವ್ರು ನೋಡಿದರೆ ಅವರು ಇವರು ಮೀಟಿಂಗ್ ಮಾಡಿದ್ರು ದೆಹಲಿಯಲ್ಲಿ, ನಮ್ಗೆ ಕರಿಬೋದಂತ ಮತ್ತೆ ಒಂದು ಪ್ರೆಷರ್ ತರಬೇಕಪ್ಪ ಮೋದಿ ಅವ್ರು ಅಂತೆ, ಆದರೆ ಆ ಪ್ರಮಾಣದ ಪ್ರೆಷರ್ ಆಗಿಲ್ಲ. ಈಗ ಹೇಗಾದ್ರೂ ಮಾಡಿ ಈ ಒಂದು ಜೆ ಡಿ ಯುನ ಮುಗಿಸ್ಬೇಕು ಅಥವಾ ಅದು ದಂಡಿ ಕಳಿಸ್ಬೇಕು. ಬಿಹಾರದಲ್ಲಿ ತಮ್ಮ ಸ್ವಂತ ಪಕ್ಷಪ ಈ ಒಂದು ಆರ್ ಜೆ ಡಿ ಎದುರಾಳಿಯಾಗಿ ನಿಲ್ಲುವಂಥದ್ದನ್ನು ತೋರಿಸ್ಕೋಬೇಕು ಅನ್ನುವಂಥ ಮಟ್ಟಿಗೆ ಇವತ್ತು ಬಂದಿದ್ದಾರೆ. ಯಾಕಂದ್ರೆ ಈಗ ಸಮೀಪದಲ್ಲಿ ಅದು ಇಲೆಕ್ಷನ್ ಬರುತ್ತದೆ ಈ ಇದರದ್ದು ಬಿಹಾರದ್ದು, ಇದಕ್ಕಾಗಿ ಎಲ್ಲರೂ ಹೈದು ನೋಡ್ತಾ ಇದ್ದಾರೆ. ಆದರೆ ಬಿಹಾರದ ಕುರಿತಾಗೆ ನಮ್ಮ ಮೋದಿಯವರು ಅಷ್ಟು ಚಿಂತಿತರಾಗಿಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಈಗಾಗಲೇ ನಾವು ಗೆಲ್ಲಬಲ್ಲಿವಿ ಅನ್ನೋಂಥ ಒಂದು ವಾತಾವರಣ ಮಾಡಿದೆ. ಜಸ್ಟ್ ಒಂದು 10-15 ಸೀಟುಗಳು ಕಡಿಮೆ ಬಿಡಲಿ ಎಂ ಪಿ ದೃಷ್ಟಿ ಇಟ್ಕೊಂಡು, ಅಥವಾ 40-50-60 ಸೀಟುಗಳು ಎಮ್ ಎಲ್ ಎ ದೃಷ್ಟಿಯಿಂದ ಏನೋ ಕಡಿಮೆ ಬಿಡಲಿ. ಯಾಕಂದರೆ ಇಲ್ಲಿ ಇತಿಹಾಸ ಹೇಳೋದು ಬಿಹಾರದಂದರೆ ಬಿಹಾರದ ರಾಜ್ಯ ಚುನಾವಣೆ ನಡೆದಾಗ ಅಲ್ಲೇ ವಿಶೇಷವಾಗಿ 25-27% 25% ಆರ್ ಜೆ ಡಿ ಇದಾದರೆ, 5% ಕಾಂಗ್ರೆಸ್ ಇತ್ತು, ಮುಂದೆ ಅದ್ರ ಜೊತೆ ಇಲ್ಲೂ ಹಂಗೆ ಇತ್ತು. ಈ ಜೆ ಡಿ ಯು ಒಂದು ಏನಪ್ಪ ಅಂತಂದ್ರೆ 23-24%, ಬಿ ಜೆ ಪಿ ಒಂದು 23-24%. ಹೀಗಾಗಿ 37-38% ಓಟ್ಗಳು ಇವರು ಇರೋದ್ರಿಂದ ಅವ್ರು ಯಾರ ಕಡೆ ನಮ್ಮ ಯಾರಪ್ಪ ಅಂದ್ರೆ ನಿತೀಶ್ ಹೋಗ್ತಾರೋ ಅವ್ರು ಗೌರ್ಮೆಂಟ್ ಆಗುವಂಥ ಸಾಧ್ಯತೆ ಇರೋದ್ರಿಂದಾಗಿ ಅವರೆಲ್ಲರೂ ಅವ್ರಿಗೆ ಗೌರವ ಕೊಡುವಂಥ ಅನಿವಾರ್ಯತೆಯಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ಬಿಹಾರದಲ್ಲಿ. ಹೀಗಾಗಿ